ಇವತ್ತೊಂದು ಸ್ಪೆಷಲ್ ಪನ್ನೀರ್ ಐಟಮ್ ಮಾಡ್ತಾಯಿದ್ದೀನಿ. ಪನ್ನೀರ್ಗೆ ನಾನು ಇಟ್ಟಿರೋ ಹೆಸರು ಅಂದರೆ ಧನಿಯಾ ಪನ್ನೀರ್ ಅಂತ. ಧನಿಯಾ ಪನ್ನೀರ್ ಯಾಕೆ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಗಿ ಬಳಸ್ತೀವಿ ಇದರೊಳಗೆ. ಕಾಳುಗಳ ಜೊತೆ ಕಡಲೆಕಾಯಿ ಬೀಜಕ್ಕೂ ಕೂಡ ನಾವು ಮೊಳಕೆ ಕಟ್ಟಿ ಉಪಯೋಗಿಸ್ತಾ ಇರುವಂಥದ್ದು. ಕಡಲೆಕಾಯಿ ಬೀಜ ಬಹಳ ವಿಶೇಷವಾಗಿ ಪ್ರೋಟೀನನ್ನು ಹೆಚ್ಚು ಒದಗಿಸಿ ಕೊಡುವಂಥದ್ದು. ಚಾಟ್ ಅಂದ ತಕ್ಷಣ ಮಸಾಲೆ ಪೂರಿ, ಪಾನಿಪುರಿ, ಬೇಲ್ಪುರಿ, ಸೈವ್ಪುರಿ, ದಹಿಪುರಿ ಇವೆಲ್ಲ ತಲೆಗೆ ಬರುತ್ತಲ್ವಾ? ಆದರೆ ಅದು ಯಾವುದೂ ಅಲ್ಲ, ನಾನು ಮಾಡ್ತಿರೋ ಚಾಟೇ ಬೇರೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹೆಂಗೆ ಗೊತ್ತಾ? ದಾಲ್ ಚಾಟ್ ಅಂತ. ನಾವು ಅಡುಗೆ ಎಲ್ಲ ನಮ್ಮ ಅತ್ತೆಯಿಂದ ಅಮ್ಮನಿಂದ ಎಲ್ಲ ಕಲಿತದ್ದು, ಕೆಲವು ಪುಸ್ತಕದಿಂದ, ಕೆಲವು ನಿಮ್ಮದು ಅಡುಗೆ ಎಲ್ಲ ನೋಡಿ. ನೀವು ಯಾರಿಂದ ಕಲಿತದ್ದು ಫಸ್ಟಿಗೆ? ಹೋಟ್ಲು ಊಟ ಮಾಡೋಕ್ಕೆ ನಾನು ಇವತ್ತು ಮಣಿಪಾಲಕ್ಕೆ ಬಂದಿದ್ದೀನಿ. ಮಣಿಪಾಲಲ್ಲಿ ಟೈಗರ್ ಸರ್ಕಲ್ ಅಂತ ಇದೆ. ಈ ಟೈಗರ್ ಸರ್ಕಲ್ ಹತ್ರ ಮಧುವನ್ ವೆಜ್ ಅಂತ ಹೇಳಿ ಒಂದು ಹೋಟೆಲ್ ಇದೆ.